ನಮಸ್ಕಾರ ವೀಕ್ಷಕರೇ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ದಿನೇ ದಿನೇ ರಾಜಕೀಯ ಬೆಳವಣಿಗೆಗಳು ಹೆಚ್ಚಾಗ್ತಾ ಇದ್ದಾವೆ. ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ನಾಯಕರ ಒಂದು ಓಡಾಟ ಏನಿದೆ ಅದು ಹೆಚ್ಚಾಗ್ತಲೇ ಇರತಕ್ಕಂಥದ್ದು. ಸೊ ರಾಜಕೀಯ ನಾಯಕರುಗಳು ಪರಸ್ಪರವಾಗಿ ಏನು ತೇಜೋವಧೆ ಮಾಡ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅಂಥದ್ದೇ ಒಂದು ತೇಜೋವಧೆ ಮಾಡಿರ್ತಕ್ಕಂಥ ಒಂದು ಘಟನೆ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಬನ್ನಿ ಆ ಒಂದು ಘಟನೆ ಯಾವುದು ಅಂತ ನೋಡ್ಕೊಂಬರೋಣ. ಒಂದು ಬ್ರೇಕಿಂಗ್ ಬರ್ತಾ ಇದೆ. ತುಮಕೂರಿನಲ್ಲೂ ಪೇಜ್ ಎಂಎಲ್ಎ ಪೋಸ್ಟರ್, ನಗರದ ಪ್ರಮುಖ ರಸ್ತೆಗಳ ಗೋಡೆಗಳ ಮೇಲೆ ಅಂಟಿಸಿದ ಪೋಸ್ಟರ್, ಇಂದು ಬೆಳ್ಳಂ ಬೆಳಗ್ಗೆ ಕಾಣಿಸಿಕೊಂಡ ಪೇ ಎಂಎಲ್ಎ ಪೋಸ್ಟರ್. ಪೋಸ್ಟರ್ನಿಂದ ಶಾಸಕ ಜ್ಯೋತಿ ಗಣೇಶ್ ಬಳಗಕ್ಕೆ ಮುಜುಗರ. ಚುನಾವಣೆ ಸಮೀಪಿಸುತ್ತಿದ್ದಂತೆ ಹೆಚ್ಚಾದ ನಾಯಕರ ಬಡಿದಾಟ. ಪರಸ್ಪರ ನಿಂದನೆಗಳಲ್ಲಿ ಕಾಲಹರಣ ಮಾಡೋದು ಎಷ್ಟು ಸರಿ? ಪೇ ಸಿಎಂ ರೀತಿ ಪೇ ಎಂಎಲ್ಎ ಪೋಸ್ಟರ್. ತುಮಕೂರು ನಗರದ ಹಾಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಶಾಸಕರ ತೇಜೋವಧೆ ಮಾಡಲು ಮುಂದಾದ ಕಿಡಿಗೇಡಿಗಳು. ನಿಮಗೆ ಕೆಲಸ ಆಗಬೇಕೆ, ನನಗೆ ಪೇ ಮಾಡಿ ಎಂಬ ಪೋಸ್ಟರ್. ತುಮಕೂರಿನಲ್ಲೂ ಪೇ ಎಂಎಲ್ಎ ಪೋಸ್ಟರ್. ಸೊ ನಾವೀಗ ನೋಡ್ತಾ ಇದ್ದೀವಿ, ತುಮಕೂರಿನಲ್ಲೂ ಕೂಡ ಏನು ಪೇ ಎಂಎಲ್ಎ ಪೋಸ್ಟರ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಕಾಂಗ್ರೆಸ್ ಆರಂಭ ಮಾಡಿರ್ತಕ್ಕಂಥ ಪೇ ಸಿಎಂ ಪೋಸ್ಟರ್ ಏನಿದೆ, ಅದೇ ರೀತಿಯಾಗಿ ಪೇ ಎಂಎಲ್ಎ ಪೋಸ್ಟರ್ ಕೂಡ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಏನು ಸರ್ಕಾರದ ಒಂದು ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವ ಸಲುವಾಗಿ ಇವತ್ತು ಏನು ಕಾಂಗ್ರೆಸ್ನವರು ಮಾಡಿದ್ದಕ್ಕಂತಹ ಒಂದು ಪೇ ಸಿಎಂ ಪೋಸ್ಟರ್ ಏನಿದೆ, ಅದೇ ರೀತಿಯಾಗಿ ಪೇ ಎಂಎಲ್ಎ ಪೋಸ್ಟರ್ ಕೂಡ ತುಮಕೂರಿನಲ್ಲಿ ಹರಿದಾಡ್ತಾ ಇದೆ. ತುಮಕೂರಿನ ಹಾಲಿ ಶಾಸಕರಾದಂಥ ಜಿ ಬಿ ಜ್ಯೋತಿ ಗಣೇಶ್ ಅವರ ಫೋಟೋ ಇರತಕ್ಕಂತಹ ಒಂದು ಪೋಸ್ಟರ್ ಇವತ್ತೂರಿನ ಪ್ರಮುಖ ಬೀದಿಗಳಾದಂಥ ಎಂ ಜಿ ರೋಡ್, ಬಿ ಎಚ್ ರೋಡ್ ಮುಂತಾದ ಕಡೆಯಲ್ಲಿ ಪ್ರಮುಖ ಗೋಡೆಗಳ ಮೇಲೆ ಈ ಪೇ ಎಂಎಲ್ಎ ಪೋಸ್ಟರ್ ಅಂಟಿಸಿರ್ತಕ್ಕಂಥದ್ದು. ಎಸ್, ತುಮಕೂರಿನಲ್ಲಿ ಈ ಪೇ ಎಂಎಲ್ಎ ಪೋಸ್ಟರ್ ಏನು ಬಿಡುಗಡೆ ಆಗಿದೆ, ಈ ಬಿಡುಗಡೆಗೆ ಸಂಬಂಧಪಟ್ಟಂತೆ, ಈ ಪೋಸ್ಟರ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸೊ ಬನ್ನಿ ನೋಡೋಣ. ತುಮಕೂರಿನ ಪೇ ಎಂಎಲ್ಎ ಪೋಸ್ಟರ್ ಪ್ರಕರಣ. ಪೋಸ್ಟರ್ ಅಂಟಿಸಿದ್ದು ನಾನೇ ಎಂದು ಒಪ್ಪಿಕೊಂಡ ಶಶಿ ಹುಲಿಕುಂಟೆ. ಪೇ ಎಂಎಲ್ಎ ಪೋಸ್ಟರ್ ಅಂಟಿಸಿದ್ದ ಕಾಂಗ್ರೆಸ್ ಮುಖಂಡ ಶಶಿ ಹುಲಿಕುಂಟೆ. ಸ್ಮಾರ್ಟ್ ಸಿಟಿ ಕಾಮಗಾರಿಗಳಿಗೆ ಮತ್ತು ಉಳಿದ ಕಾಮಗಾರಿಗಳಿಗೂ ಪರ್ಸೆಂಟೇಜ್ ಪಡೆಯುತ್ತಾರೆ ಎಂಬ ಆರೋಪ. ಪೋಸ್ಟರ್ ಅಂಟಿಸಿದ್ದ ಹುಡುಗರು ತಿಲಕ್ ಪಾರ್ಕ್ ಪೊಲೀಸರ ವಶಕ್ಕೆ. ಶಾಸಕ ಜ್ಯೋತಿ ಗಣೇಶ್ ಫೋಟೋ ಒಳಗೊಂಡಂತಹ ಪೋಸ್ಟರ್ ಇದಾಗಿದ್ದು. ಸೊ ಈ ಪೋಸ್ಟರ್ನಿಂದಾಗಿ ಶಾಸಕ ಜ್ಯೋತಿ ಗಣೇಶ್ ಅವರ ತೇಜೋವಧೆ ಮಾಡಲು ಮುಂದಾಗಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈ ಎಲ್ಲ ರೀತಿಯ ಬೆಳವಣಿಗೆಗಳು ಕೂಡ ಏನು ರಾಜಕೀಯವಾಗಿ ಎಲ್ಲರನ್ನ ಅಂದರೆ ರಾಜಕೀಯವಾಗಿ ನಾಯಕರ ತೇಜೋವಧೆ ಮಾಡುವಂತಹ ಒಂದು ಕೆಲಸ ಮುಂದಾಗಿರ್ತಕ್ಕಂಥದ್ದು. ಪೇ ಎಂಎಲ್ಎ ಪೋಸ್ಟರ್ಗೆ ಇದನ್ನು ನಾನೇ ಮಾಡಿದ್ದು ಎಂದು ಶಶಿ ಹುಲಿಕೊಂಟೆ ಅವರು ಒಪ್ಪಿಕೊಂಡಿರ್ತಕ್ಕಂಥದ್ದು. ಸೊ ಯಾರು ರಾತ್ರೋರಾತ್ರಿ ಬಂದು ತುಮಕೂರಿನ ಪ್ರಮುಖ ರಸ್ತೆಗಳ ಗೋಡೆಗಳ ಮೇಲೆ ಈ ಪೇ ಎಂಎಲ್ಎ ಪೋಸ್ಟರ್ನ ಅಂಟಿಸಿದ್ದಾರೆ, ಸೊ ಆ ಹುಡುಗರು ಕೂಡ ಈಗ ತಿಲಕ್ ಪಾರ್ಕ್ ಪೊಲೀಸರ ವಶಕ್ಕೆ ಬಂದಿರತಕ್ಕಂಥದ್ದು. ಪೊಲೀಸರು ಹುಡುಗರನ್ನ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಇದರಿಂದ ಏನೆಲ್ಲ ಷಡ್ಯಂತ್ರಗಳಿದ್ದಾವೆ ಎಲ್ಲದರ ಬಗ್ಗೆ ತನಿಖೆಯಿಂದ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಎಸ್, ಈ ಬಗ್ಗೆ ಶಶಿ ಹುಲಿಕುಂಟೆ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ವೀಕ್ಷಕರೇ, ರಾಜ್ಯದಲ್ಲಿ ಪೇ ಸಿಎಂ ಆಯಿತು, ತುಮಕೂರು ನಗರದಲ್ಲಿ ಪೇ ಎಂಎಲ್ಎ ಅನ್ನೋವಂಥದ್ದು ಸಂಪೂರ್ಣವಾಗಿ ತುಮಕೂರು ನಗರದಲ್ಲಿ ಎಲ್ಲಂದರಲ್ಲಿ ಪೋಸ್ಟರ್ಸನ್ನು ಅಂಟಿಸಿರುವಂಥ ಒಂದು ಕೆಲಸ ಆಗಿದೆ. ಈ ಒಂದು ವಿಚಾರವಾಗಿ ನೇರವಾಗಿ ಈ ಒಂದು ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇಲ್ಲಿ ಶಶಿ ಹುಲಿಕುಂಟೆ ಅಂತ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರು
ಈಗ ಬಂದಿದ್ದಾರೆ ಅವರೇ ಈ ಒಂದು ಕೃತ್ಯಕ್ಕೆ ಕಾರಣ ಅನ್ನುವಂತದ್ದು ತುಮಕೂರಿನಲ್ಲಿ ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ ಇದರ ಬಗ್ಗೆ ಅವರತ್ರನೇ ನೇರವಾಗಿ ಪ್ರಸ್ತಾಪ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಈ ತುಮಕೂರಿನಲ್ಲಿ ಈಗ ಎಂಎಲ್ಎ ಅಂತ ಅನ್ಬಿಟ್ಟು ಪೋಸ್ಟ್ ಸಂಟಿದೆ ನೀವೇ ನೇರವಾಗಿ ಗಣಿಸಿದಿರಾ ಅಂತ ಅನ್ಬಿಟ್ಟು ಅನ್ಸೋದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನೀವು ಹೇಳಿದಿರಾ ಅನ್ನುವಂಥದ್ದು ಒಂದು ಆಪಾದನೆ ಇದೆ ಏನು ಹೇಳ್ತೀರಿ ಹೌದು ನಾನೇ ಹೇಳಿ ಮಾಡಿಸಿರೋವಂಥದ್ದು ಕಾರಣ ಸರ್ ಕಾರಣ ತುಮಕೂರು ನಗರದಲ್ಲಿ ಆಡ್ತಿರೋ ಅಂತ ಒಂದು ಭ್ರಷ್ಟಾಚಾರದ ತಾಂಡವ ಏನಿದೆ ಅದಕ್ಕೆ ಒಂದು ಮುಕ್ತಿ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರದ್ದನ್ನು ಕೂಡ ಆಲೋಚನೆ ಇದೆ ಸೋ ಹಾಗಾಗಿ ರಾಜ್ಯದಲ್ಲೂ ಕೂಡ ಭ್ರಷ್ಟಾಚಾರದ ಸರ್ಕಾರ ಇದೆ ನಗರದಲ್ಲೂ ಕೂಡ ಭ್ರಷ್ಟಾಚಾರದ ತಾಂಡವ ಆಡ್ತಿರೋದ್ರಿಂದ ಸೋ ಇದನ್ನ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಯುವಕರುಗಳು ಸೇರಿಕೊಂಡು ಈ ಕೆಲಸವನ್ನು ಮಾಡಿದ್ವಿ ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ ನಿಮ್ಮತ್ರ ಏನು ದಾಖಲೆ ಇದೆ ದಾಖಲೆತೆಗಳಿಗೂ ಈಗ ಮುನ್ಸಿಪಲ್ ಅಲ್ಲಿ ಮೊನ್ನೆ ಒಂದು ಪೇಪರ್ ಅಲ್ಲಿ ಒಂದು ನಿಮಗೆ ಒಂದು ಕಟಿಂಗ್ಸ್ ಬಂತು ಪ್ರಜಾ ಎಲ್ಲಾ ಪೇಪರ್ ಅಲ್ಲಿ ಮಾಧ್ಯಮದಲ್ಲೂ ಕೂಡ ಒಂದು ಕವರ್ ಆಯ್ತು ಆಟೋ ಏನು ಗಾಡಿಗಳನ್ನ ತಗೊಂಡು ಕಮ್ಮಿ ರೇಟಿಗೆ ತಗೊಂಡ್ರದನ್ನ ಜಾಸ್ತಿ ರೇಟಿಗೆ ರಿಜಿಸ್ಟರ್ ಮಾಡ್ಕೊಂಡು ಮಾಡ್ಕೊಂಡ್ರಂತಂತು ಅದಕ್ಕಿಂತ ದೊಡ್ಡ ಮಟ್ಟದ ಯಾವುದೇ ರೀತಿಯಾದಂತ ಏನು ಅವಶ್ಯಕತೆ ಏನಿಲ್ಲ ಅದು ಶಾಸಕರು ಮಾಡಿದ್ದಾರೆ ಏನಂತ ನಿಮ್ಮ ಯಾರು ಈಗ ಶಾಸಕರು ಈಗ ಕಾರ್ಪೊರೇಷನ್ ಯಾರ ಅಡಿಯಲ್ಲಿ ಬರ್ತದೆ ಕಾರ್ಪೊರೇಷನ್ ಬರುವಂತದ್ದು ಜನಪ್ರತಿನಿಧಿ ಯಾರು ಕಾರ್ಪೊರೇಟರ್ಗೆಲ್ಲ ಸುಪ್ರೀಂ ಯಾರು ಕಾರ್ಪೊರೇಟರ್ ಮಹಾನಗರ ಪಾಲಿಕೆಯಲ್ಲಿ ಸುಪ್ರೀಂ ಮೇಯರ್ ಬರ್ತಾರೆ ಮೇಯರ್ ಬಂದ್ರೂ ಕೂಡ ಅವರ ಮೇಲ್ಗಡೆ ಯಾರು ಇರ್ತಾರೆ ಇಲ್ಲ ಬೇರೆ ಬರೋದು ಒಬ್ಬ ಶಾಸಕ ಅದೇ ರೀತಿ ಶಾಸಕರದ ಕುಮ್ಮಕ್ಕಿಲ್ಲದಲೆ ಅವೆಲ್ಲ ಏನು ಕೂಡ ಆಗೋದಿಲ್ಲ ಕಾಂಟ್ರಾಕ್ಟರ್ಗಳ ಹತ್ರ ನಾವು ಬಹಳಷ್ಟು ಚರ್ಚೆಗಳು ಮಾಡಿದ್ದೀವಿ ಕಾಂಟ್ರಾಕ್ಟರ್ಗಳು ಏನೇನು ಹೇಳಿದ್ದಾರೆ ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತೇಳಿ ಕಳಪೆ ಕಾಮಗಾರಿಗಳನ್ನು ಪ್ರಶ್ನೆ ಮಾಡಿದಾಗಲೂ ಕೂಡ ನೇರವಾಗಿ ಹೇಳಿದ್ದಾರೆ ಏನಕ್ಕೆ ಕಳಪೆ ಕಾಮಗಾರಿ ಮಾಡ್ತೀರಿ ಅಂತೇಳಿ ಎಲ್ಲ ರೀತಿಯಾದಂಥ ದಾಖಲೆ ಖಂಡಿತವಾಗ್ಲೂ ಆ ದಾಖಲಾತಿಗಳನ್ನ ಬೇಗ ಆದಷ್ಟು ಬೇಗ ಅದನ್ನು ತೋರಿಸ್ತೀವಿ ನಾವು ದಾಖಲಾತಿ ಈಗ ಲೋಕಾಯುಕ್ತ ಇದೆ ದಾಖಲಾತಿ ಪತ್ರಿಕಾಗೋಷ್ಠಿ ಕರೆದು ಈ ಒಂದು ನೀವು ಹೇಳಿಕೆಯನ್ನು ಕೊಡಬಹುದಾಗಿತ್ತು ರಾತ್ರೋರಾತ್ರಿ ಹೋಗ್ಬಿಟ್ಟು ಒಬ್ಬ ಶಾಸಕರಿಗೆ ಈಗ ಗೌರವ ಹೋದಂಗಾಗ್ಲಿಲ್ಲ ಒಂದು ಮಾತು ಹೇಳ್ತೀನಿ ಕೇಳಿ ನಾವು ಅಣಿಸಿದ್ವಿ ಸತ್ಯ ಭ್ರಷ್ಟಾಚಾರದ ಅಣಿಸಕ್ಕೆ ಸತ್ಯ ಅಣಿಸಿದೀವಿ ಭ್ರಷ್ಟಾಚಾರ ಇಲ್ದಲೇ ಇದ್ದಿದ್ರೆ ಬಿಜೆಪಿ ಕಾರ್ಯಕರ್ತರು ಬ್ಯಾಕ್ ತಂದು ಎಲ್ಲರನ್ನು ಕಿತ್ತಾಕಬೇಕಾಗಿತ್ತು ಯಾರು ಬಿಜೆಪಿಯ ಕಾರ್ಯಕರ್ತರುಗಳು ಬೆಳಗಿನ ಜಾವ ಬಂದು ಎಲ್ಲ ಕಿತ್ತಾಕಿದ್ರಲ್ಲ ಅದು ಸಂಕೇತ ಏನು ನೀವು ನಗರದಲ್ಲಿ ಈ ತರ ಪೋಸ್ಟ್ ಸಾಗಿರಕ್ಕೆ ಪರ್ಮಿಷನ್ ತೆಗೆದುಕೊಂಡಿದ್ದೀರಾ ಸರ್ ಪರ್ಮಿಷನ್ ನ ಯಾದೇ ಕಾರಣಕ್ಕಾದ್ರೂ ಯಾರು ಏನು ಇಲ್ಲಿವರೆಗೂ ತಗೊಂಡಿಲ್ಲ ನಾನು ತಗೊಂಡಿರಲಿಲ್ಲ ಇದನ್ನ ಪರ್ಮಿಷನ್ ತಗೊಳ್ಳೋ ಅಂತ ಕೆಲಸನೇ ಅಲ್ವಲ್ಲ ಫಸ್ಟ್ ಆಫ್ ಆಲ್ ಇದನ್ನ ನಾವು ಪ್ರಚಾರ ಕೊಡಬೇಕಾಗಿತ್ತು ಶಾಸಕರ ರಾತ್ರಿ ಹೋಗಿ ಹಣಿಸುವಂತದ್ದು ಪ್ರಚಾರ ಅಂತ ಶಾಸಕರು ಏನ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ಬೇಕಾಯ್ತು ಅದನ್ನ ತೋರಿಸ್ಕೊಟ್ಟಿದ್ದೀವಿ ಶಾಸಕರು ಭ್ರಷ್ಟಾಚಾರ ಮಾಡಿದ್ದಾರೆ ಖಂಡಿತವಾಗ್ಲೂ ಕೆಲವು ದಿವಸಗಳಲ್ಲಿ ಅದನ್ನ ಬಹಿರಂಗನೂ ಕೂಡ ಮಾಡ್ತೀನಿ ಸರ್ ಭ್ರಷ್ಟಾಚಾರದ ವಿಚಾರವಾಗಿ ಪಕ್ಷ ಯಾವತ್ತಿದ್ರು ಕೂಡ ಸದಾ ನಿಂತಿದೆ ಸೊ ಹಂಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ಹೋರಾಟ ಈಗ ನಿಮ್ಮ ಹಿಂದೆ ಯಾರಿದ್ದೀರಿ ನಮ್ಮ ಹಿಂದೆ ನನ್ನ ಯುವ ಕಾಂಗ್ರೆಸ್ನ ಸಂಘಟಿಗರಿದ್ದಾರೆ ಆಯ್ತು ನಾಯಕರು ಯಾರು ಇದ್ರ ಬಗ್ಗೆ ನೀವು ಅಣಿಸೋದಕ್ಕೆ ಒಮ್ಮೆ ಕೊಟ್ಟರು ಅಂತ ಮಾಹಿತಿ ಅವೆಲ್ಲ ನಾವೇನು ಮಾತಾಡೋಕ್ಕಾಗಲ್ಲ ಸರ್ ಸರ್ ಈಗ ರಾತ್ರಿ ನಮ್ಮ ಬೆಂಗಳೂರಿಂದ ನಾವು ಏನು ಕರ್ಕೊಂಬಂದು ಅಣಿಸೋ ಅಂತ ಹುಡುಗರು ಏನೋ ಕೂಲಿಗಾರರುಗಳು ಪ್ರಿಂಟ್ ಮಾಡಿದವರು ಮತ್ತೆ ಇವೆಲ್ಲದನ್ನು ಕೂಡ ಕೂಲಿಗಾರರುಗಳು ಅಲ್ಲಿಂದ ಬರ್ತಾರೆ ಸೊ ಅವಾಗ ಅವ್ರನ್ನ ಬರೋದ್ರಿಂದ ನಮ್ಗೆ ಇಲ್ಲೇ ತಂಟಿಸ್ತಾ ಇದ್ರು ಅದು ನಮಗೆ ಗೊತ್ತಿತ್ತು ಅದು ಅವರ ನಂಬರ್ ತಗೊಂಡಿದ್ವಿ ನೋಡಪ್ಪ ಈ ಥರ ಕೆಲಸ ಇದ್ರೆ ನಮಗೆ ಮಾಡಿಕೊಡ್ಬೇಕು ಅಂತ ಬೆಂಗಳೂರಿಂದ ಬಂದಿದ್ರು ಅವ್ರನ್ನ ರಾತ್ರಿ ಇಲ್ಲಿ ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಾಯಿತು ಅದಾದ್ಮೇಲೆ ನಮ್ಮ ಜೊತೆನೂ ಕೂಡ ಯಾರೋ ಒಂದು ಇಬ್ಬರು ಕಾರ್ಯಕರ್ತರು ಕೂಡ ಕರ್ಕೊಂಬಂದಿದ್ರು ಅಂತ ಗೊತ್ತಾಯ್ತು ನನಗೆ ಬೆಳಗಿನ ಜಾವ 3 ಗಂಟೆಗೆ ನನಗೆ ಫೋನ್ ಬಂತು ತುಮಕೂರಿನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ತುಮಕೂರು ಕಾರ್ಯಕರ್ತರು ಇಲ್ಲ ಬೆಂಗಳೂರಿಂದ ಅಲ್ಲ ಕಾರ್ಯಕರ್ತರು ನಮ್ಮ ತುಮಕೂರವರೇನೆ ಅದನ್ನ ಅಣಸಂತ ಗಮ್ ಮಾಡೋಂಥವ್ರು ಕಾರ್ಯಕರ್ತರು ಮಾಡೋಕ್ಕಾಗಲ್ವಲ್ಲ ಸೊ ಆ ಕೆಲಸಕ್ಕೆ ಬೆಂಗಳೂರಿಂದ ಬಂದಂಥದ್ದು ಸೊ ಹಂಗಾಗಿ ಅವ್ರನ್ನ ಕರ್ಕೊಂಬಂದು ಕೂನೇನೆ ಇದು ಮಾಡಿದ್ರು ಎಷ್ಟು ಜನ ಅರೆಸ್ಟ್ ಮಾಡಿದಾರೆ ಸರ್ ನಿನ್ನೆ ಮಾಡಿ ಕಳಿಸ್ಬಿಟ್ರು ಸಬ್ ಇನ್ಸ್ಪೆಕ್ಟರ್ನೇ ಕಳಿಸ್ಕೊಟ್ರು ಅದು ವಾಪಸ್ಸು ರಾತ್ರಿನೇ ಅವರೇನೆ ಕಾರಣ ಏನಾದ್ರು ಹೇಳ್ಬೋದಾ ಸರ್ ಕಾರಣ ಏನಿಲ್ಲ ನಾನು ಸ್ಟೇಷನ್ಗೆ ನನಗೆ 3 ಗಂಟೆಗೆ ಫೋನ್ ಬಂತು ಹಿಂಗೆ ಹುಡುಗರನ್ನ ಕರ್ಕೊಂಡೋಗಿದ್ದೆ ನಾನು ಮನೇಲಿದ್ದೆ ನಾನು ಸೀದಾ ಬಂದೆ ಸ್ಟೇಷನ್ಗೆ ಯಾಕೆ ಅರೆಸ್ಟ್ ಮಾಡಿದಿರಿ ಅಂತ ಕೇಳಿದೆ ಈ ಥರ ಭಿತ್ತಿ ಪತ್ರಿಕೆಗಳು ಅಣಿಸಿದ್ದಾರೆ ಅಂತ ಅಂದರು ನಾನು ಅದಕ್ಕೆ ಯಾರು ಅಣಿಸಿಲ್ದಿರ ಏನು ಮಾಡಿಲ್ವಲ್ರಮ್ಮ ಯಾರೂ ಕೂಡ ಪರ್ಮಿಷನ್ ಇಲ್ವಾ ಅಂತಂದರು ಯಾರು ಇಂಥ ಕೆಲಸಗಳಿಗೆ ಯಾರು ಪರ್ಮಿಷನ್ ತೊಗೊಂಡಿದ್ದೆ ದಯವಿಟ್ಟು ಕಳಿಸ್ಕೊಡಿ ಅಂತ ಕೇಳಿದೆ ನಾನು ಅದಾದಮೇಲೆ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು ಈ ಥರ ಕೆಲಸ ಮಾಡೋವಂಥದ್ದು ಪರ್ಮಿಷನ್ ಏನು ಬೇಕಾದ್ರು ಮಾಡ್ಬೋದು ಅಂತ ಸರ್ ಈಗ KRS ಪಾರ್ಟಿಯವರು ಅಣಿಸಿದ್ದಾರೆ ಪರ್ಮಿಷನ್ ತಗೊಂಡಿದ್ದಾರಾ ಬಿಜೆಪಿಯವ್ರು ಅಣಿಸಿದ್ದಾರೆ ಪರ್ಮಿಷನ್ ತಗೊಂಡಿದ್ಯಾ ಒಂದು ನಿಮಿಷ ನಾನು ಅದನ್ನ ಹೇಳ್ತೀನಿ ಬಿಜೆಪಿಯವ್ರು ಅಣಿಸಿದ್ರು ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷರಾಗಿ ಸರ್ ಈಗ ಬಿಜೆಪಿಯವ್ರು ಅಣಿಸಿದ್ದಾರೆ ಪರ್ಮಿಷನ್ ತಗೊಂಡಿದ್ದಾರಾ ಬಿಜೆಪಿಯವ್ರು ಫ್ಲೆಕ್ಸ್ ಹಾಕಿದ್ದಾರೆ ಪರ್ಮಿಷನ್ ತಗೊಂಡಿದ್ದಾರಾ ಯಾವುದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಯಾವುದಕ್ಕೂ ಅವ್ರದ್ದು ಸರ್ಕಾರ ಇದೆ ಅಂದ್ಬಿಟ್ಟು ಪರ್ಮಿಷನ್ ತಗೊಂಡು ಅವ್ರದ್ದೇನು ಪ್ರಶ್ನೆ ಇಲ್ಲ ನಮಗೆ ಮಾತ್ರ ಪ್ರಶ್ನೆ ವಿರೋಧ ಪಕ್ಷದಲ್ಲಿದ್ದೀವಿ ಅಂದ್ಬಿಟ್ಟು ಇನ್ನು ಕೇಳ್ತಾ ಇದ್ರೆ ನಾವು ಹೋರಾಟನೇ ಮಾಡೋಂಗಿಲ್ವಾ ಈಗ ಒಟ್ಟಿಗೆ ಈ ಒಂದು ಪೇ MLA ಅಂತ ಹಾಕ್ಸಿರುವಂಥದ್ದು ಶಶಿ ಹುಲಿ ಹೌದು ಹೌದು ಇದ್ರ ಹಿನ್ನೆಲೆಯಲ್ಲಿ ಯಾರಾದ್ರು ನಾಯಕರುಗಳಿದಾರಾ ಇಲ್ಲ ಅವೆಲ್ಲ ಎಲ್ಲ ಕಾಂಗ್ರೆಸ್ ಇದೆಯಾ ಇಲ್ಲ ಅಥವಾ ಯೂತ್ ಕಾಂಗ್ರೆಸ್ ಇಂದ ಎಲ್ಲ ಪದಾಧಿಕಾರಿಗಳು ಯಾರ್ಯಾರು ಇದ್ದಾರೆ ನಮ್ಮ ಪದಾಧಿಕಾರಿಗಳು ನನಗೆ ಸಹಕಾರ ಮಾಡಿದ್ದಾರೆ ಯಾರ್ಯಾರು ಎಷ್ಟೋ ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಈಗ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸ್ಟೇಷನ್ ಅಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸಂಬಂಧಪಟ್ಟಂತವ್ರು ಫೋನ್ ಮಾಡಿದ್ರು ಫೋನ್ ಮಾಡಿದಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಸ್ಟೇಷನ್ಗೆ ಬಂದಿನಿ
ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.